ನಮ್ಮ ಎರಡನೇ ಬೇಟೆಯ ಕಡೆಗೆ ಪವರ್ ಬೇಟೆ ನಂಬರ್ ಟೂ ಇವತ್ತು ಅಂದರೆ ಹನ್ನೆರಡನೇ ಬೇಟೆ ಯಾರು ಏನು ಎತ್ತ ಬನ್ನಿ ನೋಡ ರಾಮಪ್ಪನವರು ಹರಿಹರದವರು ಬಹಳ ಹಿರಿಯರು ಇವ್ರದ್ದು ಅಷ್ಟೇ ನನಗೆ ಭಾಳ ಆಶ್ಚರ್ಯ ಆಗೋದು ಭಾಳ ನೋವಾಗೋದು ನಾ ಮೊನ್ನೆಯಿಂದ ಮಾತಾಡ್ತಾ ಇದ್ದೀವಿ ಕಾಂಗ್ರೆಸ್ನವರು ಈಗ ಈ ಹಿಂದೆ ಸಿಕ್ಕಿದ್ದ ರಾಜ ವೆಂಕಟಪ್ಪ ನಾಯಕರು ಜೆ ಡಿ ಎಸ್ನವರು ಸೊ ನಿಮ್ಗೆ ಒಂದು ಪ್ರಶ್ನೆಗಂತೂ ಉತ್ತರ ಸಿಕ್ಕಿದೆ ಭ್ರಷ್ಟಾಚಾರ ಅನ್ನೋದು ಯಾರಿಗೂ ಸೀಮಿತವಾಗಿ ನಿಂತ್ಕೊಂಡಿಲ್ಲ ಅಂತ ಅನ್ನೋದು ಸೊ ರಾಮಪ್ಪನವರು ಕಾಂಗ್ರೆಸ್ಸಿನವರು ಹರಿಹರದವರು ಶಾಸಕರ ಭವನ ಬೆಂಗಳೂರಿನಲ್ಲಿ ಎಲ್ಲ ಪ್ರೊಟೆಕ್ಷನ್ನ ನಡುವೇನೆ ಏನು ಸುಖ ಸುಮ್ಮನೆ ಸಾಮಾನ್ಯ ಜನ ಶಾಸಕರ ಭವನಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೇನ್ರಿ ಎಮ್ ಎಲ್ ಎಗಳನ್ನು ನೋಡಬೇಕು ಅಂತಂದರೆ ಅವರೆಲ್ಲ ವಿ ಐ ಪಿಗಳು ಫ್ರೀಡಮ್ ಆಪಲ್ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಗತ್ತಾ ಅಲ್ಲಿ ಡೀಲ್ಗಳನ್ನು ನಡೆಸ್ತಾರೆ ಶಾಸಕರ ಭವನದಲ್ಲಿ ಹರಿಹರದ ಶಾಸಕರು ರಾಮಪ್ಪ ಸಾಹೇಬರು ಬಿಂದಾಸಾಗಿ ಲಂಚದ ಬಗ್ಗೆ ಮಾತಾಡ್ತಾರೆ ಬಹಳ ಬಿಂದಾಸ್ OFC ಕೇಬಲ್ ಅಳವಡಿಕೆ ಇವ್ರದೂನುವೆ OFC ಕೇಬಲ್ 25-30-50 ಲಕ್ಷ ರೂಪಾಯಿ ಇದು ಒಂದೂವರೆ ಲಕ್ಷ ಕೊಡ್ರಿ ಇಲ್ಲದೆ ಇದ್ರೆ ಆಗಲ್ಲ ರೀ ಕೆಲಸ ಹೋಗ್ರಿ ಕೊನೆಗೆ ಚೌಕಾಶಿ ಮಾಡಿ ಪ್ರತಿ ಕಿಲೋಮೀಟರ್ಗೆ 1 ಲಕ್ಷ ರೂಪಾಯಿಗೆ ಒಪ್ಪಿಸುವ ಟೀಮ್ ಇದು ರಿಲ್ಯಾಕ್ಸ್ ಆಗ್ತಾರೆ ವಾಹ್ ಕಮಾನ್ ಟೇಕ್ ಇಟ್ ಗಿವ್ ಮೀ ಅಂದ್ಬಿಟ್ಟು ರಾಮಪ್ಪನವರು 1 ಲಕ್ಷ ರೂಪಾಯಿಗಳನ್ನು ಕೂಲಾಗಿ ಸ್ವೀಟಾಗಿ ಆರಾಮಾಗಿ ಚಂದವಾಗಿ ಹಂಗೆ ತಗೊಳ್ತಾರೆ ದುಡ್ಡನ್ನ ನೋಡ್ತೀರಾ ರಾಮಪ್ಪನವರು ಮಾಡಿದ್ದಂಥ ಕೆಲಸವನ್ನ ನೋಡಿ ಈಗ ಈ ಒಂದಕ್ಕೇನು ಮಾಡಿ ಕಳಿಸಿಲ್ಲ ಒಳಗೆ ಅದು ಎಷ್ಟು ಅಡಿ ಒಂದು ಬುದ್ಧಿ ತೆಗಿರ್ತೀರಿ ಒಂದು ಇಲ್ಲಿಂದ ಆ ಮರ ಇದೆಯಲ್ಲ ಆ ಮರಕ್ಕೆ ಒಂದು ಅಷ್ಟೇ ಒಂದು ಅಂದ್ರೆ ಇದೆ ಒಂದು ನಮ್ಮ ಮುಂದೆ 400 ಮೀಟರ್ ಅದು 3 ಕಿಲೋಮೀಟರ್ ಒಂದು 5-6 ಬುದ್ಧಿ ಬರ್ಬೋದು ಅಷ್ಟೇ ಅದು ರೋಡ್ ಸೈಡಲ್ಲಿ ಮಾಡಲ್ಲ ಅದೆಲ್ಲ ಹಳ್ಳಿ ಅದು ಮಿತ್ತೂರು ಹಳ್ಳಿ ಅದು ಹೌದು ಅಲ್ಲಿ ಮಾಡಿಲ್ಲ ಅದ್ರ ಮೇಲೆ ಕಾರ್ ಹಾಕೋಬಹುದು ನೀವು ಹಾಕ್ತೀರ ನಾವೇ ಹಾಕ್ತೀನಿ ಡ್ಯಾಮೇಜ್ ಎಲ್ಲ ಇದೆ ಅವ್ನು ಕಾರ್ ಹಾಕಿ ಕ್ಲೀನ್ ಮಾಡ್ತೀವಿ ಬರೀ 1 ವೆಹಿಕಲ್ ದೂರೋಗುತ್ತೆ ಅವೆಲ್ಲ ಎಷ್ಟು ಇರ್ತಾರ ಒಂದು ಬೆಳಿಗ್ಗೆ ಈಗ ನೈಟ್ 9 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ 7 ಗಂಟೆ ಹೆಚ್ಚಿಗೆ ಹಿಂದೆ ಈಗ ನಮ್ದು ಹೆಂಗೆ ಮಾಡ್ತೀರಿ ಹೇಳ್ರಿ ಟ್ರಾವೆಲ್ ಶುರು ಮಾಡ್ರಿ ನಮ್ದು ಏನೇ ಕಿಲೋಮೀಟರ್ ಬೇರೆ ಕಡೆ ಏನೋ ಜಾಸ್ತಿ ಗಣೇಶ್ ಕಂಪಿ ಗಣೇಶ್ ಅಲ್ಲ ಮಾಮೂಲಿ 1.5 ಲಕ್ಷ ಅವ್ರು ಮಾತಾಡ್ತಾರೆ ಆಯ್ತು ಅಂತ ಹೌದು ಸರ್ ಹೌದು ನಮ್ಮ ಮಿಷಿನ್ ಚೆಕ್ ಮಾಡಿದ್ರು ಪೂರ್ತಿ ಕೊಡ್ತಾರೆ 3 ಕಿಲೋಮೀಟ್ರು ನೀವು ನಿಮ್ದೆಲ್ಲ ಹೊರತಿದ್ರೆ ಕೂಡ ಏನಾಗುತ್ತೆ ನಮ್ಮ ಅಲ್ಲ ಅದು ಒಂದು ಊರಿಗೆ ಆದರೂ ಮತ್ತಿಂದ ಅಲ್ಲಿಗೆ ಅದಾದ್ಮೇಲೆ ನೀವೇನಾದರೂ ನನಗೆ ನಂಗೆ ಒಂದು ಕೆಲಸ ಮುಗಿಸ್ಬಿಡ್ತೀನಿ ಇದ್ರಿಗೆ ನಿಮ್ಮದು ನನಗೆ ಸ್ಪಂದಿಸದೆ ಲೋಕಲು ಇನ್ನೊಂದು 10 ಕಿಲೋಮೀಟರ್ ತಗೋತೀನಿ ಇವಾಗ ಮೊಬೈಲ್ ಟವರ್ ಎಲ್ಲಿ ಬರೋದಲ್ವ ಅದು ಅವರು ಅದನ್ನ ಸ್ಟಾರ್ಟ್ ಮಾಡಿ ನೋಡೋಣ ನಿಮ್ದು ಯಾವ್ದಾರು ವರ್ಕ್ ಇದೆ ಕೊಡಿಯಲ್ಲ ಆ ಊರು ಈ ಕಡೆ ಯಾವ್ದಾರು ಏನು ಮಾಡಬೇಕು ವರ್ಕ್ ಅಂದ್ರೆ ಸಿವಿಲ್ ವರ್ಕ್ ಸಿವಿಲ್ ವರ್ಕ್ ಟೆಂಡರ್ ಆಗ್ಬಿಟ್ಟಿಲ್ಲ
ಯಾವ ಚಾಲ ಮಾಡ್ತೀನಿ ನೆಕ್ಸ್ಟ್ ಹೋದಾಗ? ನೆಕ್ಸ್ಟ್ ಹೋದ್ರೆ ನೆಕ್ಸ್ಟ್ ವಾರ ನಮ್ಮ ಕೂಡ ನಾನು ಮಾಡೋ ಮುಂಚೆ ಪೂರ್ತಿ ಅಡ್ವಾನ್ಸ್ ಕೊಟ್ಟು ಕೊಟ್ಟು ಮಾಡೋಣ. ಮುಂದುವರ ಮಾಡ್ತೀನಿ. ಮುಂದುವರ ಇವಾಗ ಒಂದು ಮಾತು ಹೇಳ್ಬೇಕಲ್ಲ, ಇವಾಗ ನಮ್ಗೆ ಇಷ್ಟು ಕೊಟ್ಟಾಗಲ್ಲ ಗೌರ್ಮೆಂಟ್ ಫೀಸ್ ಕಟ್ಟಂಗ್ ಬೇಡ ಅಂತ ಹೇಳ್ಬೇಕು. ನಮ್ಗೆ ಹಿಂಗೆ ಗೌರ್ಮೆಂಟ್ ಫೀಸ್ ಬೇಡ, ನಾವು ಇವಾಗ ಕಟ್ಟನ್ ಮತ್ತೆ ಅವ್ರಿಗೆ ಸಂಬಂಧ ಕೊಡ್ತೀನಿ ಪಂಚಾಯತಿ ಇವಷ್ಟೇ. ಅಲ್ಲ ಅವ್ರು ಅಡ್ಡ ಪಡಿಸ್ತಾರೆ ನಾ ಬಂದ್ಬಿಟ್ಟು ಪಂಚಾಯತಿ ಅವರು. ನಾನಾ ಗುಡ್ಡಿ ಪೂಜೆ ಮಾತನಾಡೋಣ ಕೇಬಲ್ ಇಂದ ಅಂತ ಹೇಳುತ್ತ. ಈ ಸಂಘಟನೆಯವರು ಅವ್ರ ಇವ್ರು ಬಂದಾಗ ಸ್ವಲ್ಪ ಟೆಂಡರ್ ಕರಿಬೇಕು. ಈಗ ಸಿದ್ದರಾಮಯ್ಯ ಆಗೈತಿ, ಹತ್ತು ಕೋಟಿಗೆ ಎಲ್ಲಿ ಜಗಿದ್ರೆ ನಾಲ್ಕು ಕೋಟಿ ನಾಲ್ಕು ಕೋಟಿಗೆ ನಾಲ್ಕು ಕೋಟಿ ಪೀಸ್ ಪೀಸ್ ವರ್ಕ್ ಮಾಡ್ತೀವಿ. ನಮ್ಮ ರಾಮನ್ ಇದೆ, ನಮ್ಮ ರಾಮನ್ದು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಇದೆ. ಕ್ಲಾಸ್ ಒನ್ ಒಂದು ಹತ್ತು ಕೋಟಿ ವರ್ಗು ಮಾಡ್ಬೋದು ಎಲಿಜಿಬಲಿಗೆ. ಆ ನಂಬರ್ ಮಾಡಿಸಿ ಅಲ್ಲಿ ಬಂದಾಗ ಬಂದಾಗ ಪರ್ಸೆಂಟೇಜ್ ಈಗ ಪರ್ಸೆಂಟೇಜ್ ಪರ್ಸೆಂಟೇಜ್ ಏನಿದೆ ಗ್ರಾಮದಲ್ಲಿ ಸಾಹೇಬರ್ದು ಎಲ್ಲಿಂದ ಎಲ್ಲಿಗೆ ಹೆಂಗಂಗ ನಿಟ್ಟೂರಿಂದ ನಿಟ್ಟೂರಿಂದ ನಿಟ್ಟೂರಿಗೆ ತವರ್ ಅಂದ್ರೆ ಎಲ್ಲೆಲ್ಲಿ ಈಗ ನೆಟ್ವರ್ಕ್ ಇಲ್ಲಿ ಒಂದು ರೋಡ್ ಬರಲ್ಲ ಒಂದು ಕ್ರಾಸ್ ಇದೆ ಆ ಕ್ರಾಸ್ ಕಾಗದಿಂದ ಕೇಬಲ್ ಮಾಡ್ತಿದ್ದೀವಿ ಎಲ್ಲೂ ಡ್ಯಾಮೇಜ್ ಆಗಲ್ಲ ಅಲ್ಲಿಂದ ಏನಾಗುತ್ತೆ ಟವರ್ ಕನೆಕ್ಟ್ ಆಗುತ್ತೆ ಅಷ್ಟೇ. ಈಗ ಈಗ ಒಂದಕ್ಕೆ ಏನು ಮಾಡಿ ಕಳಿಸಿಲ್ಲ ಒಳಗೆ ಅದು ಎಷ್ಟು ಅಡಿ ಒಂದು ಬುದ್ಧಿ ತೆಗಿರ್ತೀರಿ? ಒಂದು ಇಲ್ಲಿಂದ ಮರ ಇದೆಯಲ್ಲ ಆ ಮರಕ್ಕೆ ಒಂದು ಅಷ್ಟೇ ಒಂದು ಒಂದು ಅಂದರೆ ಇದೇ ಒಂದು ನಮ್ಮ ಮುಂದೆ ನಾನ್ನೂರು ಕಿಲೋ 400 meters ಅದು 3 kilometers ಒಂದು 5-6 ಬುದ್ಧಿ ಬರ್ಬೋದು ಅಷ್ಟೇ. ಅದು ರೋಡ್ ಸೈಡಲ್ಲಿ ಮಾಡಲ್ಲ, ಅದೆಲ್ಲ ಹಳ್ಳಿ ಅದು ನಿತ್ತೂರು ಹಳ್ಳಿ ಅದು ಹೌದು ಅಲ್ಲಿ ಮಾಡಲ್ಲ ಏನು ಅದ್ರ ಮೇಲೆ ಟಾರ್ ಹಾಕೋಬೋದು ಏನು ಸ್ವಲ್ಪ ಟಾರ್ ನೀವು ಹಾಕ್ತೀರ? ಹಾಂ ನಾವೇ ಹಾಕ್ತೀವಿ. ಡ್ಯಾಮೇಜ್ ಎಲ್ಲ ಇದೆ ಅವ್ನು ಟಾರ್ ಹಾಕಿ ಕ್ಲೀನ್ ಮಾಡ್ಕೊಡ್ತೀವಿ. ಲೆವೆಲ್ ಮಾಡ್ತೀವಿ ಬರೀ ಒಂದು ವೆಹಿಕಲ್ ಮುಗೋಗ್ಬೇಕಾಗಲ್ಲ. ಅವೆಲ್ಲ ಎಷ್ಟು ಇರ್ತಾರೆ? ಒಂದು ಬೆಳಿಗ್ಗೆ ಈಗ ನೈಟ್ 9 o'clock ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ 7 o'clock ಹೆಚ್ಚಿಗೆ ಹಿಂಡು. ಈಗ ನಮ್ದು ಹೆಂಗೆ ಹೆಂಗೆ ಮಾಡ್ತೀರಿ ಹೇಳಿರಿ? ಟ್ರಾವೆಲ್ ಟ್ರಾವೆಲ್ ಶುರು ಮಾಡಿರಿ. ನಮ್ದು ಏನೇ ಕಿಲೋಮೀಟ್ರಿಗೆ ಒಂದು ಲಕ್ಷ ಬೇರೆ ಕಡೆ ಏನೋ ಜಾಸ್ತಿ ಗಣೇಶ್ ಪಂಪಿ ಗಣೇಶ್ ಅದು ಮಾಮೂಲಿ ಒಂದು 3 lakhs ಅವ್ರು ಮಾತಾಡ್ತೀವಿ. ಎಲ್ಲ ಆಯ್ತು ಸರ್ ಅವ್ರದ್ದು ನಮ್ಮ ಮಿಷಿನ್ ಚಾಕ್ ಮಾಡಿದ್ರು ಪೂರ್ತಿ ಕೊಡ್ತೀವಿ. 3 kilometers ವರ್ಕ್ ಅಂದ್ರೆ ಸಿವಿಲ್ ವರ್ಕ್ ಸಿವಿಲ್ ಟೆಂಡರ್ ಆಗ್ಬಿಟ್ಟವಲ್ಲೇ ಇಲ್ಲಿ ಏನು ಕೊಟ್ಟಿದ್ದಾರೆ ಕಿಲೋಮೀಟ್ರ್ ಒಂದು ಮನೆ ಅಂತ ಒಂದೂವರೆ ಒಂದು ಲಕ್ಷ ಎಲ್ಲರೂ ತೊಗೊಂಡು 1 lakh ಅದು ಗೂಲ್ ಅಂದ್ರೆ 80,000 ಮಾಡಿ 50 kilometers ಮಾಡ್ಕೊಳ್ಬೇಕು ಹೇಳ್ತಾರೆ. ನಾನು ಕೊಡ್ತೀನಿ ಯಾವ ಚಾಲ ಮಾಡ್ತೀನಿ ನೆಕ್ಸ್ಟ್ ಹೋದಾಗ? ನೀವು ತೊಗೊಂಡು ನೆಕ್ಸ್ಟ್ ವಾರ ನಮ್ಮ ಕೂಡ ನಾನು ಮಾಡೋ ಮುಂಚೆ ಪೂರ್ತಿ ಅಡ್ವಾನ್ಸ್ ಕೊಟ್ಟು ಕೊಟ್ಟು ಮಾಡೋಣ.
ಅಣ್ಣ ಇವಾಗ ಒಂದು ಮಾತು ಹೇಳ್ಬೇಕಲ್ಲ ಇವಾಗ ಗೌರ್ಮೆಂಟ್ ಫೀಸ್ ಬೇಡ ನಾ ಇವಾಗ ಹೇಳ್ತೇನೆ ಮತ್ತೆ ಅವ್ರಿಗೆ ಕೊನೆಗೆ ಸಂಬಂಧ ಪಂಚಾಯತಿ ಇವಷ್ಟೇ ಗೌರ್ಮೆಂಟ್ ಫೀಸ್ ಪಂಚಾಯತಿ ಕಟ್ಬೇಕು ಯಾಕೆ ಕೇಳ್ಬೇಕು ಅಲ್ಲ ಅವ್ರು ಅಡ್ಡ ಪಡಿಸ್ತಾರೆ ನಾ ಬಂದ್ಬಿಟ್ಟು ಪಂಚಾಯತಿ ಅವರು ನಾನಾ ಗುಡ್ಡಿ ಪೂಜೆ ಮಾತನಾಡೋಣ ಕೇಬಲ್ ಇಂದ ಅಂತ ಹೇಳುತ್ತೆ ಈ ಸಂಘಟನೆ ಅವರು ಅವ್ರು ಇವ್ರು ಬಂದಾಗ ಸ್ವಲ್ಪ ಟೆಂಡರ್ ಕರಿಬೇಕು ಈಗ ಸಿದ್ದರಾಮಯ್ಯ ಆಯ್ತು ಈಗ 10 ಕೋಟಿ ಎಲ್ಲಿ ಸಿಗಬೇಕಿದ್ರೆ 4 ಕೋಟಿ ನಮ್ಮ ರಾಮನ್ ಇದೆ ನಮ್ಮ ರಾಮನ್ದು ಕ್ಲಾಸ್ 1 ಕಾಂಟ್ರಾಕ್ಟರ್ ಇದೆ ಕ್ಲಾಸ್ 1 ಒಂದು 10 ಕೋಟಿ ವರ್ಗ ಮಾಡ್ಬೋದು ಎಲಿಜಿಬಲ್ಗೆ ಏಜೆನ್ಸಿ ಹೇಳ್ತಂತೀರಾ ಅಥವಾ ಲೇಟ್ ಮಾಡ್ಕೊಳ್ತೀವಿ ಆ ನಂಬರ್ ಮಾಡ್ಸಿ ಇದು ಪರ್ಸೆಂಟೇಜ್ ಈಗ ಪರ್ಸೆಂಟೇಜ್ ಏನಿದೆ ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.